मुझे एक अच्छा जॉब, अच्छा करियर, एक नया लाइफ स्टार्ट करना था। अच्छा सैलरी, अच्छा पोस्ट, इन चीज़ों को मैंने सॉलिडारिटी फाउंडेशन पे ही छोड़ दिया और ख़ुद को रेडी करने में बिजी हो गया। मैंने काउंसलिंग ज्वाइन किया, इंटरव्यू कैसा देते हैं वो सीखा और अपना CV बनाया। इन चीज़ों से मेरा कॉन्फिडेंस बढ़ता गया और मुझे फाइनली जॉब मिल ही गया। बहुत सीखा, बहुत मेहनत की, अब एक साल हो गया, मुझे मेरा मैनेजर छोड़ना ही नहीं चाहते। ಸಮಾಜದ ಮುಖ್ಯವಾಹಿನಿಯಲ್ಲಿ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಕೆಲಸ ಸಿಗಲು ಬಹಳ ಕಷ್ಟ. ಆದ್ದರಿಂದ ನಾವು ನಮ್ಮ ಮಿತಿಗಳನ್ನು ಮೀರಲು ಸಿದ್ಧವಾಗಿರಬೇಕು. ನಮ್ಮ ನಂಬಿಕೆ ನಮ್ಮ ಕೈಯಲ್ಲಿದ್ದರೆ ನಮ್ಮನ್ನು ಯಾರು ಕೂಡ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ, ಹಾಗೂ ನಾವು ಒಂದು ದಿನ ಗೆದ್ದೇ ಗೆಲ್ಲುತ್ತೇವೆ. ನನ್ನ ಕೆಲಸ ನನಗೆ ತುಂಬ ಇಷ್ಟ ಹಾಗೂ ಸಂತೋಷ. ನನ್ನ ಕೆಲಸವೇ ನನಗೆ ಧ್ವನಿ, ರಕ್ಷಣೆ, ಸುರಕ್ಷತೆ, ಘನತೆಯ ಮೂಲವಾಗಿದೆ. ಇಷ್ಟು ವರ್ಷ ಸಮಾಜ ನಮ್ಮನ್ನು ದೂರವಿಟ್ಟಿತು. ಇಂದಿನ ಸಮಾಜದ ಹೊಸ ಪೀಳಿಗೆ ನಾವು. ವ್ಯವಸ್ಥೆಯನ್ನು ನಿರಾಕರಿಸಿ ಬಂಧನಗಳನ್ನು ಮುರಿದು ಸಮಾನತೆ ಹಾಗೂ ಸುಧಾರಣೆ ಕಡೆಗೆ ಮುನ್ನುಗ್ಗೋಣ. ನಮ್ಮದೇ ಆದ ದಾರಿಯನ್ನು ನಿರ್ಧರಿಸೋಣ. ಭಯ ಧೈರ್ಯಕ್ಕೆ ಬದಲಾಗುತ್ತೆ. ಉದ್ಯೋಗ, ಸುರಕ್ಷತೆ, ಘನತೆ, ಗೌರವ, ಇದು ನಮ್ಮ ಹಕ್ಕು. ಇದನ್ನು ನಾವು ಪಡೆದುಕೊಳ್ಳೋದು ಖಚಿತ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಕಮ್ಯುನಿಟಿಯವರು ಹೆಮ್ಮೆಯಿಂದ ಮುಂದೆ ಬರ್ತಾ ಇದ್ದೀವಿ. ಸೆಕ್ಷನ್ 377 ತಿದ್ದುಪಡಿ ಆಗಿರುವುದು ಇದು ಮೊದಲನೇ ಹಂತ. ಮುಂದಿನ ದಿನಗಳಲ್ಲಿ ತುಂಬ ಸೌಲಭ್ಯಗಳು ನಾವು ಪಡೆಯಬೇಕಾಗಿದೆ. ಬನ್ನಿ, ಪ್ರೊಜೆಕ್ಟ್ ಅರೈಸನ್ನು ಸೇರಿಕೊಳ್ಳಿ. ಸಮಾಜ ದೃಷ್ಟಿಯನ್ನು ನಾವು ಬದಲಾಯಿಸೋಣ.